ಬಾಯಿ ಬಾರದೆ ಇದ್ದಂತಹ ಗಜೇಂದ್ರನ ಮುರಿವಿನಲ್ಲಿ ಕೇಳಿದ್ದೆ. ಅಂತಹ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟವರು ನೀನಲ್ವೇ? ಹಾಗಾದ್ರೆ ಸಂಬಂಧದಲ್ಲಿ ನಿನ್ನ ತಂದೆಯಾದಂತಹ ಈ ಕೃಷ್ಣೆಯ ಹಣವು ನಿನಗೆ ಹಾಕಿ ಕೇಳಿಸಲೆಲ್ಲದಲ್ಲಿ ನನಗರ್ಥವಾಗ್ತಾ ಇದೆ. ಈ ಲೋಕದಲ್ಲಿ ಯಾರೇ ಆಗಲಿ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಿಕೊಡಬೇಕಾಗಿ ಎರಡನ್ನು ಬಿಡಬೇಕಂತೆ. ಒಂದು ನಾನು, ಮತ್ತೊಂದು ನನ್ನದು. ನಾನು ಅನ್ನೋದೇ ಅಹಂಕಾರ, ನನ್ನದು ಅನ್ನೋದೇ ಮಮಕಾರ. ಹೌದು, ಇಂತಹ ದಯನೀಯ ಸ್ಥಿತಿಯಲ್ಲೂ ನನ್ನ ಅಂತರ್ಯದಲ್ಲಿ ಜಾಗೃತವಾಗಿ ಉಳಿದಿದೆ ಮಮಕಾರ. ಇವರು ಇನ್ನಾದರೂ ಎದ್ದಾರು ನನ್ನ ಮಾನವನ್ನು ಉಳಿಸಿಯಾರು ಅನ್ನುವಂತಹ ವಿಶ್ವಾಸ ಇನ್ನೂ ಬಲವಾಗಿದೆ. ಬಿಟ್ಟೆ ಬಿಟ್ಟೆ ತಂದೆ ತಾಯಿ ಗುರು ವರ ಪಿತಾಮಹ ನನಗೆಲ್ಲವೂ ನೀನೆ. ಈ ಲೋಕದಲ್ಲಿ ಯಾರಿಗೆ ಯಾರಿಲ್ಲ, ಯಾರಿಗೆ ಯಾರಿಲ್ಲ. ಇದು ನಿನ್ನ ಅನುಗ್ರಹ ಅನ್ನೋದು ನನ್ನ ಮೇಲೆ ಆಗುತ್ತಾ ಇಲ್ಲ. ಇದಕ್ಕೆ ಕಾರಣ ನನ್ನ ಅಹಂಕಾರ. ನನ್ನ ದೇಹದ ಅಸ್ಮಿತೆಯನ್ನೇ ನಾನು ಅನ್ನುವ ಹಾಗೆ ಅಹಂಕಾರದಿಂದ ಗುರುತಿಸಿಕೊಂಡವರು ನಾನು. ನನ್ನ ಕೈಯಿಂದ ಈ ಸೀರೆಯ ಸರಗನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ. ನನ್ನ ಮಾನವನ್ನು ನಾನು ಉಳಿಸಿಕೊಳ್ತೇನೆ ಅನ್ನುವ ಹಾಗೆ. ಹೇಗೆ ಕೃಷ್ಣ, ಈ ತನು ನಿನ್ನದು, ಈ ಪ್ರಾಣ ನಿನ್ನದು, ಈ ಮಾನ ನಿನ್ನದು, ಮತ್ತೆ ಕಳಿಸಿದಕ್ಕೆ ನಾನು ಯಾರು, ನಾನೆಷ್ಟರವಳು? ಎಲ್ಲವೂ ನೀನೇ ತಂದೆ. ಶರಣಾಗತಿಯ ಭಾವದಿಂದ, ಸರ್ವ ಸಮರ್ಪಣಾ ಭಾವದಿಂದ ಎರಡೂ ಕೈಗಳನ್ನು ಬಿಟ್ಟು ಇದು ಶರವಾಗಿದ್ದೇನೆ. ರಕ್ಷಿಸು ತಂದೆ, ರಕ್ಷಿಸು ತಂದೆ. Thank you.
Thank you.